ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟ್ರಿ ಮೋಟೋ ವ್ಲಾಗ್. ಏನು ವಿಶೇಷ ಅಂದರೆ, ಇವತ್ತು ನಿಮಗೆ ತಮ್ಮನೇ ನೋಡ್ರೆ ಅರ್ಥ ಆಗಿರಬೇಕು, ಉಗುರು ಗೇರ್ಸ್ ತೊಗೊತಾ ಇದ್ದೀನಿ. ಫೈನಲಿ ನಾನು ಗೇರ್ಸ್ ತೊಗೊತಾ ಇದ್ದೀನಿ. ಗೇರ್ಸ್ ಅಂದರೆ ಫುಲ್ ಏನು ತೊಗೊತಾ ಇಲ್ಲ, ಜಾಕೆಟ್ ಒಂದು, ಗ್ಲೌಸ್ ಒಂದು ತೊಗೊತಾ ಇದ್ದೀನಿ. ಅದಕ್ಕೆ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಮನೆಯಿಂದ ಸ್ಟೋರು 25 ಕಿಲೋಮೀಟರ್ ಐತೆ ಗುರು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಷ್ಟು ದೂರ ಹೋಗ್ತಾ ಇದ್ದೀನಿ ಅಂದರೆ, ನಾನು ಪರ್ಟಿಕ್ಯುಲರ್ಲಿ ಒಂದು ಗ್ಲೌಸ್ ನೋಡ್ತಾ ಇದ್ದೀನಿ, ಒಂಥರ ಬಜೆಟ್ ಫ್ರೆಂಡ್ಲಿ, ಫ್ಯೂಚರ್ಸ್ ಎಲ್ಲ ಚೆನ್ನಾಗಿತ್ತು ಅದರಲ್ಲಿ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಅದು ಒಂದು ವಾರದಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು, ಎಲ್ಲೂ ಸ್ಟಾಕ್ ಇಲ್ಲ ಅಂತಿದ್ರು. ನೆನ್ನೆ ಒಂದು ಸ್ಟೋರ್ ಕಾಲ್ ಮಾಡಿದ್ದೆ ನಾನು, ಬನ್ನಿ ಸ್ಟಾಕ್ ಇದೆ ಅಂದರು, ಅದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ಒಂಥರ ಖುಷಿ ಖುಷಿ ಆಗ್ತಿದೆ ಮನಸ್ಸಲ್ಲಿ, ಅಂದರೆ ಯಾವತ್ತೂ ಗೇರ್ಸ್ ತೊಗೊಂಡಿಲ್ವಲ್ಲ, ಅದಕ್ಕೆ ಬನ್ನಿ, ಯಾಕೆ ಟೈಮ್ ವೇಸ್ಟ್ ಮಾಡೋದು, ಸ್ಟೋರ್ ಹತ್ರ ಸಿಗೋಣ. ನೋಡಿ ಫ್ರೆಂಡ್ಸ್, ಇದೇ ಸ್ಟೋರು. ಇವಾಗ ಸದ್ಯಕ್ಕೆ ನಮಗೆ ಗ್ಲೌಸ್ ಸಿಕ್ತು, ಬಟ್ ಜಾಕೆಟ್ ಸಿಕ್ಕಿಲ್ಲ. ಜಾಕೆಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು, ಅದಕ್ಕೆ ಗ್ಲೌಸ್ ತೊಗೊಂಡೆ. ಇವಾಗ ಈ ಸ್ಟೋರು ಲಿಂಕ್ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಬರ್ಬೋದು ನೀವು. ಬನ್ನಿ, ಇವಾಗ ಜಾಕೆಟು ಇಲ್ಲಿ ಸಿಕ್ತಾ ಇಲ್ವಲ್ಲ, ಅದಕ್ಕೆ ಬೇರೆ ಸ್ಟೋರಲ್ಲಿ ನಾನು ಟ್ರೈ ಮಾಡಿದ್ದೀನಿ. ಕಾಲ್ ಮಾಡಿದೆ, ಬನ್ನಿ ಇದೆ ಅಂದರು, ಅಲ್ಲಿ ಹೋಗೋಣ ಬನ್ನಿ. ನೋಡ್ಕೊಂಬಿಡಿ, HDR ಮೋಡ್ಸ್ ಇದು. ಸೊ ಗೈಸ್, ಇವಾಗ ನಾವು HDR ಮೋಡ್ಸ್ಗೆ ಹೋಗಿದ್ವಲ್ಲ, ನಮಗೆ ಗ್ಲೌಸ್ ಒಂದೇ ಸಿಕ್ಕಿದ್ದು, ಅಲ್ಲಿ ಜಾಕೆಟ್ ಸಿಕ್ಕಿರಲಿಲ್ಲ. ಅದಕ್ಕೆ ಇನ್ನೊಂದು ಸ್ಟೋರ್ ಬಂದಿದೆ, ನಿಮ್ಗೆ ಎದುರುಗಡೆ ಕಾಣಿಸಿರಬೇಕು. 6000 miles ಟು ಐಲ್ ಆಫ್ ಮೆನ್ ಅಂತ, ಇದಕ್ಕೆ ಇನ್ನೊಂದು ಹೆಸರು ಇದೆ, ಹೈಪರ್ ರೈಡರ್ ಅಂತ. ಬನ್ನಿ, ಜಾಕೆಟ್ ಇವಾಗ ಇಲ್ಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ತೋರಿಸ್ತೀನಿ ಸ್ಟೋರ್. Years later. ಸೊ ಗಾಯ್ಸ್, ನೆನ್ನೆ ಹೋಗಿದ್ವಲ್ಲ ಜಾಕೆಟು ಗ್ಲೌಸ್ ಎರಡು ತೊಗೊಂಬರೋಕ್ಕೆ, ನೈಟ್ ಅನ್ಪ್ಯಾಕ್ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿಂದ ಬರೋ ತುಂಬ ಲೇಟ್ ಆಗೋಯ್ತು, ಅನ್ಪ್ಯಾಕ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ, ಬನ್ನಿ ಫಸ್ಟು ಜಾಕೆಟು ಅನ್ಪ್ಯಾಕ್ ಮಾಡೋಣ. ನೋಡಿ ಗಾಯ್ಸ್, ನಾನು ತೊಗೊಂಡಿರೋ ಜಾಕೆಟು ಇದೆ, ಕಾಣಿಸಿರ್ಬೇಕು ನಿಮಗೆ, ಬ್ಲ್ಯಾಕ್ ಕಲರ್. ಇದ್ರ ಮಾಡೆಲ್ ಬಂದು ನಿಮಗೆ ರೈನಾಕ್ಸ್ ಏರ್ GT3. ನಿಮಗೆ ಇದರಲ್ಲಿ 3-4 ಕಲರ್ ಸಿಗುತ್ತೆ ನಿಮಗೆ. ನಾನು ತೊಗೊಂಡಿರೋ ಇದ್ದಿದ್ದು ಬೇರೆ ಕಲರ್, ನನಗೆ ಜಾತ್ರೆ ಕಲರ್ ಅನ್ನಿಸ್ತು, ಬಟ್ ನನಗೆ ಮಾತ್ರ ಜಾತ್ರೆ ಕಲರ್ ಅನ್ನಿಸ್ತು. ಯಾಕಂದರೆ ನನ್ನ ಗಾಡಿಗೆ ಸೂಟೇಬಲ್ ಯಾವ್ದು ಕರೆಕ್ಟ್ ಇದೆಯೋ ಅದು ತೊಗೊಂಡೆ ನಾನು. ಇದು ಮಾತ್ರ ನನಗೆ ಹೆವಿ ಇಷ್ಟ ಆಯಿತು ಜಾಕೆಟು, ನೋಡ್ತಿರ್ಬೋದು ನೀವು. ಇಟ್ಲಿ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ ಒಂದ್ಸರಿ. ಫಸ್ಟ್ ನಿಮಗೆ ಇಲ್ಲಿಂದ ಸೆಟ್ ಮಾಡೋಣ ಅಂದರೆ ಪ್ರೊಟೆಕ್ಷನಿಂದ ಬಂದರೆ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಎಲ್ಬೋ ಕೊಟ್ಟಿದ್ದಾನೆ, ಪ್ರೊಟೆಕ್ಷನು ಎಲ್ಬೋ ಕೊಟ್ಟಿದ್ದಾನೆ, ಆಮೇಲೆ ಹಾಮ್ ಕೊಟ್ಟಿದ್ದಾನೆ. ನೋಡ್ತಿರ್ಬೋದು ನೀವು, ಅಂದರೆ ಎಲ್ಬೋ ಹಾಮು ಎರಡು ಕೊಟ್ಟಿದ್ದಾನೆ. ತಿರ್ಗೋ ಬ್ಯಾಗ್ ಬಂದರೆ ಸ್ಪೈನಲ್ಲಿ ಒಂದು ಕೊಟ್ಟಿದ್ದಾನೆ. ಇದು ನಿಮಗೆ 2 ಆಗಿರುತ್ತೆ ಜಾಕೆಟು, 3 ಅಲ್ಲ, 2 ಆಗಿರುತ್ತೆ ನಿಮಗೆ. ಇದರಲ್ಲೇ 2 ಬೇರೆ ಮಾಡಲ್ಸ್ ಎಲ್ಲ ಇದೆ, ನಾನು ಬೇರೆ ಮಾಡಲ್ಸು ನೋಡಿದೆ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ನನಗೆ. ನಾ ಬಜೆಟ್ ಫ್ರೆಂಡ್ಲಿ ಅಲ್ವಾ, ಸ್ವಲ್ಪ ಯಾಕೆ ಸುಮ್ಮನೆ ಸ್ಟಾರ್ಟಿಂಗ್ ಅಷ್ಟೆಲ್ಲ ಯಾಕೆ ಗುರಿ ಇನ್ವೆಸ್ಟ್ ಮಾಡೋದು. ಸೊ ಗೈಸ್, ನೀವು ನೋಡ್ಬೋದು ಮುಂದೆ ಇಲ್ಲಿ ನೆಟ್ಟೆಡ್ ಮಾತ್ರ ನೆಟ್ಟೆ ಏನು ಕೊಟ್ಟಿದ್ದಾನೆ ಅಂದರೆ, ಇಲ್ಲಿ ನೀವು ರೈಡ್ ಮಾಡಬೇಕಾದ್ರೆ ಒಂಥರ ಕೂಲಾಗಿ ಬರುತ್ತೆ ಏರೋ. ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ರೈಡ್ ಮಾಡ್ಬೇಕಾದ್ರೆ ಒಳ್ಳೆ ಫೀಲಿಂಗ್ ಇರುತ್ತೆ. ನೀವೇನಾದರೂ ಜಾಕೆಟ್ ಹಾಕ್ಕೊಂಡು ಒಂದು 10 ನಿಮಿಷ ಮೇಲೆ ನಿಂತ್ಕೊಂಡಿರಿ, ಸ್ನಾನ ಮಾಡೋದು ಬೇಡ, ಆ ಪಟ್ಟಿ ನೆಂದೋಗಿರ್ತೀರಾ. ಮಾತ್ರ ಜಾಕೆಟ್ ಮಾತ್ರ ವರ್ತಿದೆ, ಬನ್ನಿ ಜಾಕೆಟ್ ಓಪನ್ ಮಾಡೋಣ. ನಿಮಗೆ ಇಲ್ಲಿ ಕಾಣಿಸಿರ್ಬೇಕು ಲೈನ್ಸು, ಇದು ರಿಫ್ಲೆಕ್ಟರು. ನೀವು ಗಾಡಿ ಓಡಿಸ್ಬೇಕಾದ್ರೆ ನೈಟ್ ಹೊತ್ತು ರಿಫ್ಲೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಲಾರಿ ಲೈಟ್ ಇದು ಹೊಡಿತಲ್ಲ ಗುರು, ಅವರು ಹಿಂದೆನೂ ಕೊಟ್ಟಿದ್ದಾನೆ ನೋಡಿ, ಹಿಂದೆ ಇಲ್ಲೂ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ರೈನಾಕ್ಸ್ ಅಂತ ಬಡ್ದಿದೆಯಲ್ಲ, ಇದು ರಿಫ್ಲೆಕ್ಟ್ರೆ, ಅದು ನಂಗೆ ಹೆವಿ ಇಷ್ಟ ಆಯಿತು. ಬನ್ನಿ ಜಾಕೆಟ್ ಓಪನ್ ಮಾಡೋಣ. ಜಾಕೆಟ್ ಒಳಗಡೆ ನಿಮ್ಗೆ ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ಪ್ಯಾಡ್ ಕೊಟ್ಟಿದ್ದಾನೆ, ಪ್ಯಾಡ್ ರಿಮೂವಬಲ್ ಇದು, ಇದನ್ನು ರಿಮೂವ್ ಮಾಡಿಬಿಟ್ಟು ಬೇಕಾದ್ರೆ ಜಾಕೆಟ್ ವಾಶ್ ಮಾಡ್ಕೊಬೋದು ನೀವು. ಇದು ಅಷ್ಟೇ, ಎಲ್ಲನೂ ಅಷ್ಟೇ, ಬಟ್ ಈ ಪ್ಯಾಡ್ಗೆ ನಿಮಗೆ 6 months ವ್ಯಾರಂಟಿ ಕೊಡ್ತಾನೆ, 6 months ವ್ಯಾರಂಟಿ. 6 months ಮೇಲೆ ನೀವೇನಾದರೂ ಕಿತ್ತೋಗ್ಬಿಟ್ರೆ ನೀವು ಹೊಸದಾಗಿ ಬೈ ಮಾಡಬೇಕು, ಬೇಕಾದ್ರೆ ನೀವು ಇದನ್ನ ಕಿತ್ತೋಗ್ಬಿಟ್ರೆ ಬೇರೆ ರಿಪ್ಲೇಸ್ ಮಾಡ್ಬೋದು ನೀವು. ಒಂಥರ ಪ್ಯಾಡ್ ಮಾತ್ರ ಒಂಥರ ಚೆನ್ನಾಗಿದೆ ನೋಡಿದ್ರೆ ರೈನಾಕ್ಸ್ ಜಾಕೆಟು. ಇದರಲ್ಲಿ ನನಗೆ ಮೇಯ್ನ್ ಪಾರ್ಟ್ ಇಷ್ಟ ಆಗಿದ್ದು ಏನು ವಿಷಯ ಅಂದರೆ, ನಿಮಗೆ ಬನ್ನಿ ತೋರಿಸ್ತೀನಿ.
ಹೇಳೋದು ಬೇಡ, ತೋರಿಸ್ತೀನಿ ನಿಮಗೆ. ನೀವು ಈ ರೈನಾಕ್ಸು 5,000 ಮೇಲೆ ನೀವು ಏನೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಇನ್ಶೂರೆನ್ಸ್ ಕೊಡ್ತಾನೆ. ಆ ಇನ್ಶೂರೆನ್ಸ್ ಹೆಂಗೆ ಕ್ಲೈಮ್ ಆಗುತ್ತೆ ಅಂದರೆ, ನೀವು ಆಕ್ಸಿಡೆಂಟ್ ಆದಾಗ 50,000 ರೂಪಾಯಿ 50,000 ಕ್ಲೈಮ್ ಮಾಡ್ಕೊಬೋದು. ಏನು ಹಾಸ್ಪಿಟಲೈಸೇಷನ್ ಏನಾದರೂ ಹಾಸ್ಪಿಟಲ್ಗೆ ಹೋದಾಗ ಕಾಲ್ಗಿಲು ಲ್ಯಾಬ್ಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಬೇರೆ ಕ್ಲೈಮ್ ಮಾಡ್ಕೊಬೋದು. ಇದು ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದಂದರೆ, ಅವ್ರದ್ದೊಂದು ವೆಬ್ಸೈಟ್ ಕೊಟ್ಟಿದ್ದಾನೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಮೇಲ್ ಬರುತ್ತೆ ಕನ್ಫರ್ಮೇಷನು. ಆಗ ಆವಾಗ ನಿಮಗೆ ಇದು ವ್ಯಾಲಿಡಲ್ಲಿರುತ್ತೆ. ಬನ್ನಿ, ನಿಮಗೆ ಹತ್ರ ಬಂದು ತೋರಿಸ್ಬಿಡ್ತೀನಿ. ನಿಮ್ಗೆ ಕಾಣಿಸಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಒಂದ್ಸರಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಇದೆಲ್ಲ ಆಯ್ತಲ್ಲ, ಬನ್ನಿ ಇವಾಗ ಗ್ಲೌಸ್ ಅನ್ಪ್ಯಾಕ್ ಮಾಡ್ಬಿಡೋಣ. ನೋಡ್ಗರು, ನಾನು ತೊಗೊಂಡಿರೋ ಗ್ಲೌಸ್ ಬಂದು ಶೀಲ್ಡ್ ವೆನಮ್. ಬನ್ನಿ, ಇದೆ ಕಾಣಿಸಿರ್ಬೇಕು ನಿಮಗೆ. ಇದನ್ನು ತೊಗೊಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಗುರು, ಇದ್ರ ಬಗ್ಗೆ ಹೇಳಿದ್ರೆ ಈ ವಿಡಿಯೋ ಸಾಲ್ದು. ಬನ್ನಿ, ಅನ್ಪ್ಯಾಕ್ ಮಾಡ್ಬಿಡೋಣ. ಸೊ ಗೈಸ್, ಇವಾಗ ನಾನು ಗ್ಲೌಸ್ ವೇರ್ ಮಾಡಿದ್ದೀನಿ. ನಾನು ತೊಗೊಂಡಿರೋ ಗ್ಲೌಸ್ ಬಂದು ಶೀಲ್ಡ್ ವೆನಮು. ಇದರಲ್ಲಿ ನಿಮಗೆ ಟೋಟಲ್ಲು 3 ಮಾಡೆಲ್ ಸಿಗುತ್ತೆ. ಶೀಲ್ಡ್ ವೆನಮ್ ಒಂದು, ಶೀಲ್ಡ್ ಡಾಮಿನೇಟರ್ ಒಂದು, ಶೀಲ್ಡ್ ವೈಪರ್ ಒಂದು. ನಾನು ತೊಗೊಂಡಿರೋದು ವೆನಮು. ಕ್ರೇಜ್ ಆಗಿದೆ ಇದು. ಇದು ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನನ್ನ ಹತ್ರ ಆಕ್ಸರ್ ವೆನಮಸ್ದು ಹೆಲ್ಮೆಟ್ ಇದೆ, ಎರಡಕ್ಕೂ ಮ್ಯಾಚ್ ಆಗಲಿ ಅಂತ ತೊಗೊಂಡಿದ್ದೀನಿ. ಹಿಂಗೆ ಈ ಡಾಮಿನೇಟರು ಮತ್ತು ವೈಪರ್ದು ಫೋಟೋ ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಬೋದು. ಸ್ಟಾರ್ಟಿಂಗ್ ಇದು ಸ್ಪೆಸಿಫಿಕೇಶನ್ ಹೇಳೋಕ್ಕೆ ಮುಂಚೆ ನಿಮಗೆ ಇದು ಫುಲ್ ಆ್ಯಂಡ್ ಗ್ಲೌಸ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ ಗಂಟ ಬರುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾನೆ. ಗ್ಯಾಪ್ ಏನು ಕೊಟ್ಟಿದ್ದಾನೆ ಅಂದರೆ, ಇಲ್ಲಿ ನಿಮಗೆ ಜಾಕೆಟ್ ಹೋಗುತ್ತೆ ಒಳಗಡೆ, ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ. ಸ್ಟಾರ್ಟಿಂಗ್ ಇದ್ರೂ ಫ್ರಂಟಿಂಗ್ ಬಂದರೆ ನಿಮಗೆ ಇಲ್ಲಿ 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 ಮುಂದೆ ಎರಡು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಆಮೇಲೆ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಆಮೇಲೆ ಕೆಳಗಡೆ ನೆಟ್ ಕೊಟ್ಟಿದ್ದಾನೆ. ಗಾಳಿ ಹೋಗಲಿ ಅಂದ್ಬಿಟ್ಟು, ಗಾಳಿ ಚೆನ್ನಾಗಿ ಹೋಗುತ್ತೆ ರೈಡ್ ಮಾಡ್ಬೇಕಾದ್ರೆ, ಒಂದು ತಣ್ಣಗೆ ಒಳಗಡೆ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಇಲ್ಲೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಇದೇನು ಕೊಟ್ಟಿದ್ದಾನೆ ಅಂದರೆ, ನೀವು ಬಿದ್ದಿದ ತಕ್ಷಣ ಫಸ್ಟ್ ನೀವು ನೆಲಕ್ಕೆ ಕೈ ಹಿಂಗೆ ಕೊಡ್ತಿರಲ್ಲ, ಸ್ಟಾರ್ಟಿಂಗ್ ಈ ಪೋರ್ಷನ್ ಹೋಗುತ್ತೆ, ಈ ಪೋರ್ಷನ್ ಹಿಂಗೆ, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ. ಇದು ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಫ್ರಂಟಿಗೆ ಬಂದರೆ ನೋಡಿ, ಫ್ರಂಟ್ ಈ ಲುಕ್ ಇರುತ್ತೆ. ಅದಾದಮೇಲೆ ನಿಮಗೆ ನಿಮಗೆ ಫಿಂಗರ್ಸಲ್ಲಿ ನೀವು ನೋಡ್ಬೋದು, ಎರಡು ಬೆಲ್ಟ್ ಲಾಕ್ ಆಗಿದೆ ಇದು. ಈ 3 ಬೆಲ್ಟ್ ಫ್ರೀ ಆಗಿದೆ. ಇದು ಏನಕ್ಕೆ ಲಾಕ್ ಆಗಿದೆ ಅಂದರೆ, ಈ ಲಾಸ್ಟ್ ಬೆಲ್ಟ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತಲ್ಲ, ನೀವು ಬಿದ್ದಿದ ತಕ್ಷಣ ಫಸ್ಟ್ ಹಿಂಗೆ ಕೊಡ್ತೀರಾ, ಈ ಬೆಲ್ಟ್ ಫಸ್ಟು ಈ ಬೆಲ್ಟ್ ನಿಮಗೆ ಲ್ಯಾಪ್ಸ್ ಆಗೋದು ಅಂದರೆ, ಈ ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ಈ ಬೆಲ್ಟ್ ಎರಡಕ್ಕೂ ಹಿಂಗೆ ಜಾಯಿನ್ ಮಾಡಿಸಿದ್ದೀನಿ. ಬಿದ್ದಿದ ತಕ್ಷಣ ಸ್ವಲ್ಪ ಅಂದರೆ ಏಟ್ ಆಗಬಾರ್ದು, ಎರಡು ಕೈಗೂ ಸ್ವಲ್ಪ ಸ್ಟ್ರೆಂತ್ ಆಗಿರ್ಬೇಕಂದ್ಬಿಟ್ಟು ಇದೆರಡು ಕೊಟ್ಟಿದ್ದಾನೆ. ಅದಾದಮೇಲೆ ನಿಮಗೆ ಇಲ್ಲಿ ನಿಮಗೆ ಕಾಣಿಸಿರ್ಬೋದು, ಎರಡು ಸಾಫ್ಟ್ ಲಾಕ್ ಕೊಟ್ಟಿದ್ದಾನೆ ಇಲ್ಲಿ ಮತ್ತು ಇಲ್ಲಿ. ಇದೇನು ಕೊಟ್ಟಿದ್ದಾನೆ ಅಂದರೆ, ನಿಮಗೆ ಮೊಬೈಲ್ ಯೂಸ್ ಮಾಡಬೇಕಲ್ವ, ಅದಕ್ಕೆ ಕೊಟ್ಟಿದ್ದಾನೆ. ಹಿಂಗೆ ಎರಡು ಯೂಸ್ ಮಾಡ್ಬೋದು. ನಾನು ಟ್ರೈ ಮಾಡಿದೆ, ಯೂಸ್ ಆಗ್ತಿದೆ, ಅದೊಂದು ಆಪ್ಷನ್ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಸ್ವೈಪು, ಚಿಕ್ಕದಾಗ ಒಂದು ಥರ ಸ್ವೈಪರ್ ಕೊಟ್ಟಿದ್ದಾನೆ. ಈ ಸ್ವೈಪರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವಾಗ ನೀವು ಗಾಡಿ ರೈಡ್ ಮಾಡ್ತಾಯಿರ್ತೀರಾ, ಮಳೆ ಬರ್ತಾಯಿರುತ್ತೆ ಜೋರಾಗಿ ಅಂದರೆ, ಐ ಮೀನ್ ಗ್ಲಾಸ್ ಮೇಲೆ ನೀರು ಇರುತ್ತೆ, ಇವಾಗ ಗ್ಲೌಸ್ ಮೇಲೆ ಓಡಿಸ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಹೋಗಲ್ಲ ನೀರು, ಅದಕ್ಕೆ ಸ್ವೈಪರ್ ಕೊಟ್ಟಿದ್ದಾನೆ. ಸ್ವೈಪರಿಂದ ಜಸ್ಟ್ ಹಿಂಗೆ ಅನ್ಕೊಂಡ್ರೆ ಸಾಕು, ಕ್ಲೀನಾಗಿ ನೀರು ರಿಮೂವ್ ಆಗುತ್ತೆ. ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಹೋಗ್ತಿದೆ. ನೋಡಿ, ಗ್ಲೌಸು ಒಂದ್ಸರಿ ನೋಡ್ಕೊಂಬಿಡಿ, ಬೇಕಾದ್ರೆ ನಾನು ಫೋಟೋಸ್ ಹಾಕಿರ್ತೀನಿ, ಫೋಟೋಸ್ ನೋಡ್ಕೊಬೋದು ನೀವು. ಅದಾದಮೇಲೆ ನಾನು ಗ್ಲೌಸ್ ಜೊತೆ ಇನ್ನೊಂದು ನಾನು ರೈನ್ ಕೋಟ್ ತೊಗೊಂಡಿದ್ದೀನಿ, ಮತ್ತು ರೈನ್ ಜಾಕೆಟು ರೈನಾಕ್ಸ್ದೆ, ಅದು ತೋರಿಸ್ತೀನಿ ಬನ್ನಿ. ನೋಡಿ, ಇದೆ, ನಾನು ಓಪನೇ ಮಾಡಿಲ್ಲ, ನಾನು ನಿಮ್ಮ ಮುಂದೆ ಓಪನ್ ಮಾಡ್ತಿರೋದು. ಬನ್ನಿ, ಬರುತ್ತೆ ಜಾಕೆಟ್. ತುಂಬ ಜನ ಅನ್ಬಾಕ್ಸಿಂಗ್ ಮಾಡಿದ್ದಾರೆ ಇದು, ಸಾರಿ ಅನ್ಪ್ಯಾಕ್ ಮಾಡಿದ್ದಾರೆ, ನನಗೆ ಅವಶ್ಯಕತೆ ಇಲ್ಲ ಇದು. ರೈನಾಕ್ಸ್ ಅಂತ ಬರ್ತಿದೆ ರಿಫ್ಲೆಕ್ಟು, ಇಲ್ಲೂ ಹಿಂದೆಗಡೆ ಏನಿಲ್ಲ, ಹಿಂದೆಗಡೆ ಇಲ್ಲಿ ರೈನಾಕ್ಸ್ ಅಂತ ಬರ್ತಿದ್ದಾರೆ. ಇದು ವಾಟರ್ ಪ್ರೂಫ್ ಅಂತಿದ್ದಾರೆ. ನಾನು ಯಾವುದಾದ್ರು ರೈಡ್ ಹೋದಾಗ ಇದ್ರ ಬಗ್ಗೆ ಹೇಳ್ತೀನಿ, ಇವಾಗ ಏನು ಹೇಳೋಕ್ಕಾಗಲ್ಲ, ತೊಗೊಂಡಿದ್ದೀನಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಬನ್ನಿ ಇವಾಗ ನಾನು ಏನೇನು ಜಾಕೆಟು ಗ್ಲೌಸ್ ಏನೇನು ತೊಗೊಂಡಿದ್ದೀನೋ ಎಲ್ಲ ಒಂದ್ಸರಿ ವೇರ್ ಮಾಡ್ಕೊಂಡು ತೋರಿಸ್ತೀನಿ. ವಿತ್ ಹೆಲ್ಮೆಟ್ ಹಾಕ್ಕೊತೀನಿ, ಹೆಂಗೆ ಕಾಣಿಸ್ತೀನೋ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಹೇಳ್ರಪ್ಪ. ಪ್ರೈಸ್ ವಿಷಯಕ್ಕೆ ಬಂದರೆ, ಜಾಕೆಟ್ ಬಂದು ನಿಮಗೆ 5,750 ಬೀಳುತ್ತೆ. ಆಮೇಲೆ ಗ್ಲೌಸ್ ಬಂದು ನಿಮಗೆ 4,000 ರುಪೀಸ್ ಬೀಳುತ್ತೆ. 4,000 ಏಕೆ ಅಂದರೆ, ಈ ಸೇಮ್ ಸ್ಪೆಸಿಫಿಕೇಷನ್ಸ್ ಏನಿದೆ ನೀವು ಬೇರೆ ಕಂಪ್ನಿಯಲ್ಲಿ ನೋಡಿದ್ರೆ, ಎಕ್ಸಾಂಪಲ್ ರೈನಾಕ್ಸು ಇನ್ನು ಬೇರೆ ಬೇರೆ ಕಂಪ್ನಿಗಳಿದೆಯಲ್ಲ, ಅದ್ರಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ ನಿಮಗೆ 12-15 ರೂಪಾಯಿ ಬೀಳುತ್ತೆ. ನಾನು ಚೆಕ್ ಮಾಡಿಬಿಟ್ಟೆ ತೊಗೊಂಡಿದ್ದು. ಅದಾದಮೇಲೆ ನಿಮಗೆ ರೈನ್ ಜಾಕೆಟ್ ಬಂದು 900 ರೂಪಾಯಿ. ಅದು ಇವಾಗೇನು ತೋರಿಸೋ ಅವಶ್ಯಕತೆ ಇಲ್ಲ, ಮುಂದಕ್ಕೆ ಹೋಗ್ತಾ ತೋರಿಸ್ತೀನಿ. ಅದು ವಾಟರ್ ಪ್ರೂಫ್ ಅಲ್ವಾ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಹೇಳ್ಬಿಟ್ಟು ನಾನೇನು ಮಾಡಲಿ. ನೀವು ಸೇಫ್ಟಿ ವಿಷಯಕ್ಕೆ ಬಂದರೆ, ಗೇರ್ಸ್ ಮಾತ್ರ ನೀವು ಯಾವುದೇ ರೀತಿ ಕಡಿಮೆಗೆ ಸಿಗುತ್ತೆ, ನನಗೆ 300 ರೂಪಾಯಿ ಸಿಗುತ್ತೆ, 2,000 ರೂಪಾಯಿ ಸಿಗುತ್ತೆ ಅಂಥದ್ದೆಲ್ಲ ನೋಡೋಕ್ಕೆ ಹೋಗ್ಬಿಡಿ. ನೀವು ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ ನೋಡಿ, ಪ್ರೊಟೆಕ್ಷನ್ ಚೆನ್ನಾಗಿದ್ದರೆ, ಆಮೇಲೆ ಕಂಪ್ನಿ ಬ್ರ್ಯಾಂಡು ನೋಡೋಕೆ ಹೋಗ್ಬಿಡಿ.
ಪ್ರೊಟೆಕ್ಷನ್ ಮೇಯ್ನ್ ನೋಡಿರಿ. ಪ್ರೊಟೆಕ್ಷನ್ ಚೆನ್ನಾಗಿದ್ರೆ ನೀವು ಕಾಸು ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ಸ್ವಲ್ಪ ಕೊಟ್ಬಿಟ್ಟೆ ತೊಗೊಳ್ಳಿ. ಯಾಕಂದರೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನೀವು ಇದಕ್ಕೆ ಡಬಲ್ ಪೇ ಮಾಡಬೇಕು. ಅವೆಲ್ಲ ಆಗಬೇಕು ಸುಮ್ಮನೆ ಅದಕ್ಕೆ. ಆಮೇಲೆ ಗೇರ್ಸ್ ಹಾಕ್ಕೊಂಡು ರೈಡ್ ಮಾಡೋಕ್ಕಾಗಲ್ಲ ಎಲ್ಲರೂ, ಬಟ್ ಹೆಲ್ಮೆಟ್ ಹಾಕ್ಕೊಂಡಾದರೂ ರೈಡ್ ಮಾಡಿ, ಬಿ ಸೇಫ್. ಓಕೆ, ನಿಮಗೆ ಈ ಪ್ರಾಡಕ್ಟ್ದು ಎಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಟೋರ್ ಲಿಂಕು ಮತ್ತು ಪ್ರಾಡಕ್ಟ್ ಲಿಂಕು. ನಿಮಗೆ ಇಷ್ಟ ಆಗಿದ್ರೆ ಹೋಗಿ ಬೈ ಮಾಡ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟನ್ ಟನ್ ಅಂತ ಹೊಡಿರಿ. ಓಕೆ, ಟಾಟಾ, ಬಾಯ್ ಬಾಯ್, ಸಿಗ್ತೀನಿ.